ಹಾಗೂ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ, 7ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸೌಲಭ್ಯಗಳು ದೊರೆಯಲಿವೆ ಮತ್ತು ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತಹ ಸೌಲಭ್ಯಗಳ ವಿವರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು ಏನೇನಿದ್ದಾವೆ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಈ ಒಂದು 7ನೇ ವೇತನ ಆಯೋಗಕ್ಕಾಗಿ ಸರ್ಕಾರಿ ನೌಕರರು ಬಹಳಷ್ಟು ಹೋರಾಟಗಳ ತದನಂತರದಲ್ಲಿ 7ನೇ ವೇತನ ಆಯೋಗ ಇದೀಗ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು 7ನೇ ವೇತನದ ಆಯೋಗದ ಒಂದು ಅಧ್ಯಕ್ಷರ ನೇಮಕ ಮಾಡಿ ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಆದೇಶವನ್ನು ಹೊರಡಿಸಿದ್ದು ನೀವೆಲ್ಲ ನೋಡಿದ್ದೀರಾ. ಹಾಗೂ ಆ ಒಂದು ಆದೇಶ ಹೊರಡಿಸಿದ ಬೆನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಕರ್ನಾಟಕ ರಾಜ್ಯದ ಒಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರು ಹಾಗೂ ಪದಾಧಿಕಾರಿಗಳು ಏನು ರಾಜ್ಯದ ಸರ್ಕಾರಿ ನೌಕರರ ಸಂಘ ಮತ್ತು ಪದಾಧಿಕಾರಿಗಳು ಸರ್ವ ಒಂದು ನೌಕರರು ಹೋಗಿ ಏನು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡು ತದನಂತರದಲ್ಲಿ ಏನು ಮುಂದಿನ ಒಂದು ಕಾರ್ಯಘಟ್ಟವನ್ನು ಯಾವ ರೀತಿಯಾಗಿ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಈಗ ಕಾಯ್ತಾ ಇದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳು ಏನೇನಿವೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟೆಲ್ಲ ಬೇಡಿಕೆಗಳು ಪೂರೈಸ್ಬೋದು, ಅದರಲ್ಲಿ ಯಾವ ರೀತಿಯ ಅಂತ ಫಿಟ್ಮೆಂಟ್ ಅಂಶಗಳಿರ್ಬೋದು, ಡಿ ಎ ಇರ್ಬೋದು, ಬೇಸಿಕ್ ಅನ್ನು ಡಿ ಎ ಜೊತೆಗೆ ಒಂದು ವಿಲೀನ ಮಾಡೋದಿರ್ಬೋದು, ಮತ್ತಿತರ ಯಾವೆಲ್ಲ ಕಾರ್ಯಗಳನ್ನು ಯಾವೆಲ್ಲ ಒಂದು ರೀತಿಯಾಗಿ ಮಾಡಬಹುದು ಎಂಬುದ್ರ ಬಗ್ಗೆ ನೀವು ಇಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿದ್ಧಪಡಿಸಿರುವ ಒಂದು ವರದಿ ಇದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಯಾವೆಲ್ಲ ಒಂದು ಡಿಮಾಂಡ್ಸ್ಗಳಿದ್ದಾವೆ, ಏನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಬೇಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ರಚನೆ ಸರ್ಕಾರಿ ನೌಕರರ ಸಂಘದಿಂದ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನಾವು ಒಂದೊಂದಾಗಿ ತಿಳಿದುಕೊಂಡು ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಷಡಾಕ್ಷರಿ ಅವರು ಹಾಗೂ ಪದಾಧಿಕಾರಿಗಳು ಏನು ಇಲ್ಲಿ ವೇತನ ಆಯೋಗದ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಏನು ದಾವಣಗೆರೆಯಲ್ಲಿ ಒಂದು ಅವರ ಒಂದು ಅಧ್ಯಕ್ಷರ ಒಂದು ಮಾಹಿತಿಯನ್ನು ಕೆ ಸುಧಾಕರ್ ರಾವ್ ಅವರನ್ನು ನೇಮಿಸಿ ಒಂದು ಆದೇಶವನ್ನು ಹೊರಡಿಸಿದರು. ಮೌಖಿಕವಾಗಿ ಲಿಖಿತವಾಗಿ ಇನ್ನೂ ಬಂದಿಲ್ಲ, ಆದರೆ ರಿವೈಸ್ಡ್ ಪೇ ಸ್ಕೇಲ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಮತ್ತು ಅಧ್ಯಕ್ಷರು ಯಾರಾಗಿರ್ತಾರೆ ಎಂಬ ಒಂದು ಕುತೂಹಲಕಾರಿ ಸಂಗತಿಗೆ ಒಂದು ತೆರೆ ಎಳೆಯುವಂಥ ಕೆಲಸ ಮಾಡಿದರು. ತದನಂತರ ಅಭಿನಂದನಾ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಎಂಬುದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರು. 7ನೇ ವೇತನ ಆಯೋಗ, 7ನೇ ವೇತನ ಆಯೋಗ ಜಾರಿ ಆದ ನಂತರ ನಮ್ಮ ಒಂದು ರಾಜ್ಯದ ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟು ಒಂದು ಜಾಸ್ತಿ ಅಂದರೆ ಒಂದು ಇನ್ಕ್ರೀಸ್ ಆಗುವಂಥದ್ದು, ಅವರ ಒಂದು ಸಂಬಳ ಎಷ್ಟು ಇನ್ಕ್ರೀಸ್ ಆಗುತ್ತೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಂಬುದಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಅದಕ್ಕೆ ಇಲ್ಲಿ 7th ಪೇ ಕಮಿಷನ್ ರಿವೈಸ್ಡ್ ಬೇಸಿಕ್ ಪೇ ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ಅಂದರೆ 7ನೇ ವೇತನ ಆಯೋಗ ಬಂದ ನಂತರ ನಿಮ್ಮ ಒಂದು ವೇತನದಲ್ಲಿ ಎಷ್ಟು ಹೆಚ್ಚಳವಾಗಬಹುದು ಎಂಬುದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ಒಂದು ವಿವರಣೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರಾ, ಒಂದೇದಾಗಿ 7th ಪೇ ಕಮಿಷನ್ ರಿವೈಸ್ಡ್ ಬೇಸಿಕ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಮೊದಲೇದಾಗಿ ನಾನು ಕರ್ಸರ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಸಿಕ್ ಸ್ಕೇ ನಿಮ್ಮದು ಬೇಸಿಕ್ ಸ್ಕೇಲು 17,000 ಆಗಿರ್ಬೋದು, 18,000 ಆಗಿರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರ ಬೇಸಿಕ್ಕು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಅವರು ಒಂದು ಸರ್ಕಾರಿ ನೌಕರರಾಗಿ ನೇಮಕವಾದಾಗ ಎಷ್ಟು ಅವರ ಒಂದು ದರ್ಜೆಗಳಿಗೆ ಅನುಗುಣವಾಗಿ ಒಂದು ಅವರಿಗೆ ಒಂದು ಬೇಸಿಕ್ಕನ್ನು ನೀಡಲಾಗುತ್ತದೆ. ಅಲ್ಲಿ 17,000 ಬೇಸಿಕ್ ಇರ್ಬೋದು, 17,400, 17,800, 18,200, 600, 19,050, 19,500, ಇಲ್ಲಿ
ಒಂದು ನಿಮ್ಮ 17,000 ರಿಂದ 1,50,000 ವರೆಗೆ ಇರುವಂತಹ ಒಂದು ಬೇಸಿಕ್ಗಳು ನೀವು ಕಾಣ್ತೀರಾ. ಇದು ಒಂದು ಚಾರ್ಟಲ್ಲಿ ಸಂಪೂರ್ಣದ ಮಾಹಿತಿ ಇದೆ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಳೋದೇನೆಂದರೆ ನಿಮ್ಮ ಒಂದು ಬೇಸಿಕ್ಕು 17,000, ಇಲ್ಲಿ ಉದಾಹರಣೆಗೆ ನಿಮ್ಮ ಒಂದು ಬೇಸಿಕ್ ಇಲ್ಲಿ ಏನಾದರೂ 17,000 ಆಗಿದ್ದರೆ ಇಲ್ಲಿ ಆ ಡಿ ಎ ಎಷ್ಟು ಅದಕ್ಕೆ ವಿಲೀನವಾಗುತ್ತದೆ ಅಂದರೆ ಡಿ ಎ ಅದಕ್ಕೆ ಎಷ್ಟು ಕೂಡುತ್ತಂದರೆ 5,200 ರೂಪಾಯಿ ಕೂಡೋದು ಇಲ್ಲಿ ಖಚಿತ. ಇಲ್ಲಿ ನೋಡ್ತಾ ಇದ್ರೆ 17,000ಗೆ 5,270 ರೂಪಾಯಿ ಡಿ ಎ ಪ್ಲಸ್ ಫಿಟ್ಮೆಂಟ್ ಅಂಶ ಎಷ್ಟಂದ್ರೆ ಫಿಟ್ಮೆಂಟ್ ಅಂಶ 30%ದಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರ ನಿಮ್ಮ ಒಂದು ವೇತನ ಹೆಚ್ಚಳ ಮಾಡಿದ್ರೆ 5,100 ರೂಪಾಯಿ ಕೂಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಕರ್ಸರ್ ಮುಖಾಂತರ ನೋಡ್ತಾ ಇದ್ದೀರಾ 5,950 ರೂಪಾಯಿ, ಇದು 35% ಫಿಟ್ಮೆಂಟ್ ಅಂಶ ಕೊಟ್ಟರೆ, 40% ಇನ್ಕೇಸ್ ಕೊಟ್ಟರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೂಗೇನಾಗಿದೆ ಅಂದರೆ 40% ಫಿಟ್ಮೆಂಟ್ ಅಂಶದ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮಾಡಿರಿ ಎಂಬುದ್ರ ಬಗ್ಗೆ ಇಲ್ಲಿ ಅವರ ಒಂದು ಕೂಗಾಗಿದೆ. ಅಷ್ಟಾದರೆ 6,800 ರೂಪಾಯಿ ಆಗುವಂಥದ್ದು. ಮತ್ತು ರಿವೈಸ್ಡ್ ಬೇಸಿಕ್ ಆಫ್ಟರ್ ಏನು ಈ ಒಂದು 30% ಫಿಟ್ಮೆಂಟ್ ಕೊಟ್ಟರೆ, ಇಲ್ಲಿ ಮೊದಲನೇದಾಗಿ ಸೆವೆಂತ್ ಪೇ ಕಮಿಷನ್ಗೆ ಸಂಬಂಧಿಸಿದಂತೆ ಇಲ್ಲಿ ಬೇಸಿಕ್ ಸ್ಕೇಲು 17,000, ನಂತರ ಡಿ ಎ 31% ಇದಂದರೆ ಇಷ್ಟು, ಈ ಒಂದು ಫಿಟ್ಮೆಂಟ್ 30% ಇದಂದರೆ ಈ ಮೂರನ್ನು ಕೂಡಿಸಿದಾಗ ಏನು ಇಲ್ಲಿ ಮೂರನ್ನು ಕೂಡಿಸಿದಾಗ ಯಾವ ರೀತಿ ಆಗುತ್ತಂದರೆ ರಿವೈಸ್ಡ್ ಬೇಸಿಕ್ ಅಂದರೆ ನಿಮ್ಮ 17,000 ಇದ್ದರೆ 27,370 ರೂಪಾಯಿ ಆಗುವಂಥದ್ದಿಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಮೊದಲೇದಾಗಿ ನಿಮ್ಮ 17,000 ಬೇಸಿಕ್ಕು 31% ಡಿ ಎ, ಅದರಲ್ಲಿ ಎಷ್ಟಂದರೆ 5,270 ರೂಪಾಯಿ, ಫಿಟ್ಮೆಂಟ್ 30% ಅಂದರೆ 5,100 ರೂಪಾಯಿ. ಈ ಮೂರನ್ನು ಕೂಡಿಸಿ ಆಮೇಲೆ ರಿವೈಸ್ಡ್ ಬೇಸಿಕ್ ಎಷ್ಟಾಗುತ್ತೆ ಅಂದರೆ ಫಿಟ್ಮೆಂಟ್ 30% ಹಿಡಿದ್ರೆ 27,370 ರೂಪಾಯಿ ಆಗುವಂಥದ್ದು. ಅಂದರೆ ಕನಿಷ್ಠವಾಗಿ ಬರೀ 17,000 ನಿಮ್ಮ ಬೇಸಿಕ್ ಇದ್ದರೆ 8,000ರಿಂದ 10,000 ರೂಪಾಯಿ ನಿಮ್ಮ ಒಂದು ಒಂದು ವೇತನ ಹೆಚ್ಚಳ ಆಗೋದು ನೀವು ಕಾಣ್ತಾ ಇದ್ದಾರೆ ಇಲ್ಲಿ. ಅದೇ 35% ಹಿಡಿದ್ರೆ 28,000 ಆಗುತ್ತೆ. ಅದೇ ಒಂದು 40% ಹಿಡಿದ್ರೆ ಇಲ್ಲಿ 29,000 ಆಗುವಂಥದ್ದು ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮ್ದೇನಾದರೂ ಬೇಸಿಕ್ಕು 17,400 ಇದ್ದರೆ ಅದಕ್ಕೆ ಡಿ ಎ 31% ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಹೈಲೈಟ್ ಮುಖಾಂತರ ತೋರಿಸಿದ್ದಾರೆ 20,900 ರೂಪಾಯಿ ಏನಾದರೂ ನಿಮ್ಮ ಬೇಸಿಕ್ ಸ್ಕೇಲ್ ಇದ್ದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಸ್ಕೇಲ್ ಎಷ್ಟಿದೆ 20,900 ರೂಪಾಯಿ ಇದೆ. ಅಲ್ಲಿ ಡಿ ಎ ಎಷ್ಟು ಅದಕ್ಕೆ ಒಂದು ಆ್ಯಡ್ ಆಗುತ್ತೆ ಅಂದರೆ 31% ಡಿ ಎ ಅಂದರೆ 6,479 ರೂಪಾಯಿ ಆಗೋದು. ಮತ್ತು ಫಿಟ್ಮೆಂಟ್ ಏನಾದರೂ 30% ಕೊಟ್ಟರೆ 6,200 ರೂಪಾಯಿ ಕೊಡ್ತಾರೆ. 35 ಅಂದರೆ 7,000, 40 ಅಂದರೆ 8,000. ಈ ಒಂದು ಬೇಸಿಕ್ಕು ಡಿ ಎ ಪ್ಲಸ್ ಫಿಟ್ಮೆಂಟ್ 30% ಹಿಡಿದ್ರೆ 33,000 ಆಗುತ್ತೆ, 20,000 ಇದ್ದಿದ್ದು. ಅಂದರೆ ಸುಮಾರು 10,000ರಿಂದ 13,000 ರೂಪಾಯಿ ಹೆಚ್ಚಳ ಕಾಣ್ತೀರ. ಅದೇ ನಿಮ್ಮ ಒಂದು ಬೇಸಿಕ್ಕು ಡಿ ಎ 35% ಡಿ ಎ ಒಂದು ಫಿಟ್ಮೆಂಟ್ ಹಿಡಿದ್ರೆ 34,694 ರೂಪಾಯಿ ಆಗುವಂಥದ್ದು. ಅದೇ ನಿಮ್ಮ ಬೇಸಿಕ್ಕು ನಿಮ್ಮ ಡಿ ಎ ಮತ್ತು ಫಿಟ್ಮೆಂಟ್ ಏನಾದರೂ 40% ಕೊಟ್ಟರೆ ಈ ಒಂದು ಮೂರನ್ನು ಸೇರಿಸಿದರೆ 39,739 ರೂಪಾಯಿ ಆಗುವಂಥದ್ದು ಇಲ್ಲಿ ಕಾಣ್ತಾ ಇದ್ದೀರಾ. ಇಲ್ಲಿ ಬೇಸಿಕ್ ಎಷ್ಟಿದೆ ಅಂದರೆ ಜಸ್ಟ್ 20,900 ಇದೆ. ಅದಕ್ಕೆ 30% ಡಿ ಎ ಫಿಟ್ಮೆಂಟ್ ಏನಾದರೂ ಈ ಫಿಟ್ಮೆಂಟ್ಗಳು ಈ ಮೂರು ಕಾಲಮಲ್ಲಿ ನಿಮ್ಮ ಒಂದು ಯಾವ ರೀತಿಯಾಗಿ ಕೊಡ್ತಾರೆ ಎಂಬುದು ಇಲ್ಲಿ ಕಾದ್ ನೋಡಬೇಕು. ಆದರೆ ಇಲ್ಲಿ ಲೆಕ್ಕಾಚಾರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಒಂದು ಮಾಹಿತಿ ಬಿಡುಗಡೆಯಾಗಿದೆ. ತದನಂತರ ನಾವು ನೋಡೋಣ ಇದೇ ರೀತಿಯಾಗಿ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಿಮ್ಮ ಒಂದು ಬೇಸಿಕ್ಗೆ ಅನುಗುಣವಾಗಿ ಎಷ್ಟೆಲ್ಲ ವೇತನ ಹೆಚ್ಚಳ ಆಗುತ್ತೆ ಎಂಬುದ್ರ ಬಗ್ಗೆ. ಯಾಕಂದರೆ ನಿಮ್ಮ ಬೇಸಿಕ ಎಷ್ಟೇ ಆಗಿರ್ಬೋದು ಆ ಒಂದು ಬೇಸಿಕ್ ಜೊತೆ 31% ಡಿ ಎ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮ್ಮ ಒಂದು ಬೇಸಿಕಲ್ಲಿ ಹಾಕೋಬೇಕು. ತದನಂತರ ನಿಮ್ಮ ಒಂದು ಡಿ ಎ 31% ಆ ಒಂದು ಡಿ ಎ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನಿಮ್ಮ ಒಂದು ಬೇಸಿಕ್ಗೆ ಫಿಟ್ಮೆಂಟ್ ನೀವು 30 ಇಡ್ರಿ 35 ಅಲ್ಲ 40 ಹಿಡ್ಕೊಂಡ್ರೆ ಎಷ್ಟಾಗುತ್ತೆ ಎಂಬುದ್ರ ಬಗ್ಗೆ ಇಲ್ಲಿ ರಿವೈಸ್ಡ್ ತೋರಿಸ್ತಾ ಇದ್ದಾರೆ 30, 35, 40 ಅಂತ. ನಿಮ್ಮ ಒಂದು ಬೇಸಿಕ್ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವುದೇ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಶ್ನೆಯನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಯಾಕಂದರೆ ಇಲ್ಲಿ ಡೌಟ್ ಪಡೋವಂಥದ್ದು ಏನಿಲ್ಲ. ನಿಮ್ಮ ಒಂದು ಬೇಸಿಕ್ಕು
ನಿಮ್ಮ ಒಂದು ಡಿ ಎ 31%, ಫಿಟ್ಮೆಂಟ್ 30 ಇಲ್ಲವಾ 35 ಇಲ್ಲವಾ 40. ಈ ಒಂದು ಫಿಟ್ಮೆಂಟು ಡಿ ಎ ಬೇಸಿಕ್ ಸೇರಿಸಿದ್ರೆ 30%ದಲ್ಲಿ ಎಷ್ಟು, 35ರಲ್ಲಿ ಎಷ್ಟು, 40ರಲ್ಲಿ ಎಷ್ಟು ಆಗ್ಬೋದು ಎಂಬುದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ, ನೀವು ತಿಳಿದುಕೊಳ್ಳುವುದು. ಇದೊಂದಾಗಿತ್ತು ಸೆವೆಂತ್ ಪೇ ಕಮಿಷನ್ ಅಲ್ಲಿ ಏನು ಇಂಪ್ಲಿಮೆಂಟೇಷನ್ ಆದರೆ ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿ ಆಗಿರುತ್ತೆ ಮತ್ತು 30, 35, 40 ಏನು ಪರ್ಸೆಂಟೇಜ್ ಅಷ್ಟು ಫಿಟ್ಮೆಂಟ್ ನಿಮ್ಮ ಒಂದು ಸ್ಯಾಲ್ರಿಗೆ ಆ್ಯಡ್ ಆದರೆ ಎಷ್ಟಾಗುತ್ತೆ ಎಂಬುದ್ರ ಬಗ್ಗೆ ಮಾಹಿತಿ. ಅದ್ರ ಬಗ್ಗೆ ಯಾವುದೇ ಒಂದು ಡೌಟ್ಸ್ ಇದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ನಾವು ನೋಡೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನು ವೇತನ ಭತ್ಯೆಗಳ ಪರಿಷ್ಕರಣೆಗಾಗಿ ಸರ್ಕಾರದ ಏನು ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದ ಯಾರು, ಶ್ರೀ ಸುಧಾಕರ್ ರಾವ್ ಅವರನ್ನು 7ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದಾಗಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವುದು ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು 7ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ನಿವೃತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಸುಧಾಕರ್ ರಾವ್ ಅವರನ್ನು ಘೋಷಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ. ಆವಾಗಲೇ ಈ ಒಂದು ಮಾಹಿತಿ ಬಂದಿದ್ದು ನಿಮಗೆಲ್ಲ ಗೊತ್ತಿರಬಹುದು. ತದನಂತರ ಏನಂದ್ರೆ ಈಗ ಈ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾದಂತಹ ಬೇಡಿಕೆಗಳಿದ್ದಾವೆ, ಅಭಿನಂದನಾ ಕಾರ್ಯಕ್ರಮವನ್ನು ನೋಡಿದ್ರೆ ನೀವು 7 ದಿನಗಳ ಮುಂಚೆನೆ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಕರ್ನಾಟಕದ ಘನ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಅಧ್ಯಕ್ಷರು ನೋಡ್ತಾ ಇದ್ದೀರಾ ಮತ್ತು ಪದಾಧಿಕಾರಿಗಳು ಇಲ್ಲಿ ಹೋಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸಿದ್ನು ನೀವು ನೋಡಿದಿರಾ. ಮತ್ತು ತದನಂತರ ಮುಂದಿನ ಒಂದು ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡೋಣ ಬನ್ನಿ. ರಾಜ್ಯ ಸರ್ಕಾರದ ಏನು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ವೇತನ ಭತ್ಯೆಗಳ ಪರಿಷ್ಕರಣೆಗೆ ಹಾಗೂ ಸುಧಾರಣೆಗಾಗಿ 7ನೇ ವೇತನ ಆಯೋಗವನ್ನು ರಚಿಸಿ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ಸುಧಾಕರ್ ರಾವ್ ಅವರನ್ನು ಅಧ್ಯಕ್ಷತೆಯಲ್ಲಿ ರಚಿಸುವುದಾಗಿ ತೀರ್ಮಾನಿಸಿ ಏನು ಮುಖ್ಯಮಂತ್ರಿಗಳು ದಾವಣಗೆರೆಯಲ್ಲಿ ಘೋಷಿಸಿರಲ್ಲ ಆ ಒಂದು ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ. ತದನಂತರ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜ್ಯದ 6 ಲಕ್ಷ ಸರ್ಕಾರಿ ಅಧಿಕಾರಿ ನೌಕರರು ಮತ್ತು 3.40 ಲಕ್ಷದಷ್ಟು ಏನು ಸುಮಾರು 4 ಲಕ್ಷದಷ್ಟು ನಿಗಮ ಮಂಡಳಿ ಪ್ರಾಧಿಕಾರದ ಮತ್ತು ವಿಶ್ವವಿದ್ಯಾಲಯ ಸಿಬ್ಬಂದಿಗಳು ಹಾಗೂ 4 ಲಕ್ಷ ನಿವೃತ್ತ ನೌಕರರ ಪರವಾಗಿ ಸರ್ಕಾರಿ ನೌಕರರ ಸಂಘವು ಧನ್ಯವಾದವನ್ನು ತಿಳಿಸಿದ್ನು ಸಹ ನೋಡಿದ್ದೀರಾ. ಇಲ್ಲಿ ಟೋಟಲ್ ಆಗಿ ಲೆಕ್ಕಾಚಾರ ಯಾವ ರೀತಿ ಆಗಿದೆ ಸರ್ಕಾರಿ ನೌಕರರು ಅಂದ್ರೆ 6 ಲಕ್ಷ ಸರ್ಕಾರಿ ನೌಕರರು ಪ್ರೆಸೆಂಟ್ ಆಕ್ಟಿವ್ ಅಲ್ಲಿ ಇರುವರು ಮತ್ತು 4 ಲಕ್ಷದಷ್ಟು ನಿಗಮ ಮಂಡಳಿ ಪ್ರಾಧಿಕಾರ ಮತ್ತು ವಿಶ್ವವಿದ್ಯಾಲಯ ಸಿಬ್ಬಂದಿಗಳು ಮತ್ತು 4 ಲಕ್ಷದಷ್ಟು ಸರ್ಕಾರಿ ನೌಕರರು ನಿವೃತ್ತಿ ಸರ್ಕಾರ ನೌಕರರ ಪರವಾಗಿ ಇಲ್ಲಿ ಸಂಘ ಧನ್ಯವಾದಗಳನ್ನು ಸಲ್ಲಿಸಿದ್ನು ಈ ಒಂದು ವಾರದ ಹಿಂದೆ ನೋಡಿದ್ದೀರಾ. ತದನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಏನನ್ನು ಸಹಕರಿಸಿದ್ರಲ್ಲ ಈ ಒಂದು 7ನೇ ವೇತನ ಆಯೋಗಕ್ಕಾಗಿ ಯಾರೆಲ್ಲ ಸಹಕರಿಸಿದ್ರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಸಂಘದ ವತಿಯಿಂದ. ಮತ್ತು ಅಭಿನಂದನಾ ಸಲ್ಲಿಸುವ ಕಾರ್ಯಕ್ರಮ ಮುಗಿತು, ಸಂಘದ ಮನವಿ ಮತ್ತು ಸರ್ಕಾರದ ನಿರ್ಧಾರ. ಇಲ್ಲಿ ಪ್ರಮುಖವಾದ ಪ್ರಶ್ನೆ ಏನಿದೆ ಅಂದ್ರೆ ಸಂಘದ ಮನವಿ ಯಾವ ರೀತಿಯಾಗಿ ಇದೆ ಮತ್ತು ಸರ್ಕಾರದ ನಿರ್ಧಾರ ಏನಿದೆ. ಇಲ್ಲಿ ನೀವು ಒಂದು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ ಸಂಘದ ಮನವಿ ಹಾಗೂ ಸರ್ಕಾರದ ನಿರ್ಧಾರ. ಯಾವ ರೀತಿಯಾಗಿ ಸಂಘದ ಮನವಿ ಇದೆ ಮತ್ತು ಸಂಘ ಯಾವ ರೀತಿಯಾಗಿ ಒಂದು ಅವರ ಮನವಿಯನ್ನು ಸರ್ಕಾರದ ಮುಂದಿಟ್ಟಿದೆ ಎಂಬುದ್ರ ಬಗ್ಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಒಂದು ಸಂಘ ಯಾವ ರೀತಿಯಾಗಿ ಇಲ್ಲಿ ಸಂಘದ ಮನವಿ ಯಾವ ರೀತಿಯಾಗಿ ಹೇಳಿಕೊಂಡಿದೆ ಸರ್ಕಾರದ ಮುಂದೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ನೋಡಿ. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆಗಾಗಿ 7ನೇ ವೇತನ ಆಯೋಗವನ್ನು ರಚಿಸುವಂತೆ ಸಂಘವು ಏನು ಈಗಾಗಲೇ ಮನವಿಯನ್ನು ಸಲ್ಲಿಸಿ ಒತ್ತಾಯಿಸಿತ್ತು. ಈ ಒಂದು ಕೆಲಸದ ಸಲುವಾಗಿ ಸಂಘವು ಆವಾಗಲೇ ಒತ್ತಾಯವನ್ನು ಮಾಡಿತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ಈ ಒಂದು ಕೆಲಸ ಮಾಡ್ರಿ ಅಂತ ಒತ್ತಾಯವನ್ನು ಮಾಡಿದ್ರು.
ಅದಕ್ಕೆ ಮನಿದ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂಬೋದ್ರ ಬಗ್ಗೆ ಹೇಳಿದರು. ಆದರೆ ಇನ್ನೂ ಈ ಒಂದು ಕೆಲಸ ಆಗಿಲ್ಲವಲ್ಲ ಅಂತ ಇಲ್ಲಿ ಆಕ್ರೋಶ ಹೊರಹಾಕಿದ್ದು ನೀವು ನೋಡಿದ್ದೀರಾ. ರಾಜ್ಯದ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆಗಾಗಿ 7ನೇ ವೇತನ ಆಯೋಗವನ್ನು ರಚಿಸುವಂತೆ ಸಂಘವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಒತ್ತಾಯಿಸಿತ್ತು. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೇಲಿನ ಉತ್ತರ ನೀಡುವ ಸಂದರ್ಭದಲ್ಲಿ ಹಾಗೂ ಹಲವು ಕಾರ್ಯಕ್ರಮಗಳ ವೇದಿಕೆಯಲ್ಲಿ ವೇತನ ಆಯೋಗ ರಚಿಸುವುದಾಗಿ ಘೋಷಿಸಿದ್ದರು. ಆ ಒಂದು ಘೋಷಿಸುವುದು ಎಲ್ಲ ಹೇಳಿದ್ರು, ಒಂದು 2-3 ತಿಂಗಳಾಯಿತು. ವೇತನ ಆಯೋಗದಿಂದ ಏನೆಲ್ಲ ನಿರೀಕ್ಷೆಗಳಿದ್ದಾವೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ವೇತನ ಆಯೋಗದಿಂದ ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಬಹಳಷ್ಟು ನಿರೀಕ್ಷೆಗಳನ್ನು ಇಲ್ಲಿ ವೇತನ ಆಯೋಗದಿಂದ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಹಾಲಿ ಇರುವ ಮೂಲ ವೇತನಕ್ಕೆ ತುಟ್ಟಿ ಭತ್ಯೆಯನ್ನು ವಿಲೀನಗೊಳಿಸಿ ನಂತರ ನಿಗದಿಯಾಗುವ ಮೂಲ ವೇತನಕ್ಕೆ 40%ದಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ಪಡೆಯುವುದು ಎಂಬುದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ ಇಲ್ಲಿ ಹಾಲಿ ಇರುವ ಮೂಲ ವೇತನ ಅಂದ್ರೆ ಈಗ ಪಡೆಯುತ್ತಿರುವ ಬೇಸಿಕ್ಗೆ ತುಟ್ಟಿ ಭತ್ಯೆ ಅಂದ್ರೆ DAಯನ್ನು ವಿಲೀನ್ ಮಾಡ್ರಿ, ಅಂದ್ರೆ ಕೂಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ನಂತರ ನಿಗದಿಯಾದ ಆ ಒಂದು ಹಾಲಿ ಇರುವ ಮೂಲ ವೇತನ ಹಾಗೂ ತದನಂತರ ಒಂದು ನಿಗದಿಯಾದ ಈ ಒಂದು ಮೂಲ ವೇತನ ಪ್ಲಸ್ DAಯನ್ನು ವಿಲೀನಗೊಳಿಸಿದ ನಂತರ ನಿಗದಿಯಾಗುವ ಮೂಲ ವೇತನಕ್ಕೆ 40%ದಷ್ಟು ಫಿಟ್ಮೆಂಟನ್ನು ನೀಡ್ರಿ ಅಂತ ರಾಜ್ಯ ಸರ್ಕಾರಿ ನೌಕರರ ಒಂದು ಇಲ್ಲಿ ಕೂಗಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಅಪ್ಡೇಟ್ಸ್ಗಳನ್ನು ನೀಡಿದ್ದಾರೆ ಎಂಬುದರ ಬಗ್ಗೆನೂ ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಇಲ್ಲಿ ದಿನಾಂಕ 1/7/2022 ಕಾಲ್ಪನಿಕವಾಗಿ ವೇತನ ಸೌಲಭ್ಯವನ್ನು ಹಾಗೂ 1/1/2023 ಆರ್ಥಿಕ ಸೌಲಭ್ಯವನ್ನು ಪಡೆಯುವುದು. ಏನಂದರೆ ನಿಮಗೆಲ್ಲ ಗೊತ್ತಿರಬಹುದು, 1/7/2022 6ನೇ ವೇತನ ಆಯೋಗದ ಅವಧಿ ಅಂತ್ಯವಾಗಿದ್ದು 7ನೇ ವೇತನಕ್ಕಾಗಿ ಆ ಒಂದು ದಿನದಿಂದಲೇ ಸರ್ಕಾರಿ ನೌಕರರು ಕಾಯ್ತಾ ಇದ್ರು. ತದನಂತರ ಆ ಒಂದು ಕೆಲಸ ಆಗದ ಕಾರಣವಾಗಿ ಈಗ ಆ ಒಂದು ಕಾಲ್ಪನಿಕ ವೇತನ ಸೌಲಭ್ಯವನ್ನು ನೀವು 1/7/2022 ಕಾಲ್ಪನಿಕವಾಗಿ ವೇತನ ಸೌಲಭ್ಯವನ್ನು ನೀಡ್ರಿ. ಇದು ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿದೆ. ಹೀಗಾಗಿ 1/1/2023 ಅಂದರೆ ಮುಂಬರುವ ಜನವರಿ 1ರಿಂದ ಆರ್ಥಿಕ ಸೌಲಭ್ಯವನ್ನು ಪಡೆಯುವುದು. ಏನಂದರೆ ಮುಂದಿನ ಈ ಒಂದು 1/7/2022 ಕಾಲ್ಪನಿಕ ವೇತನ ಸೌಲಭ್ಯ ನೀಡೋದಾಗಲಿ, ತದನಂತರ 1/1/2023 ಆರ್ಥಿಕ ಸೌಲಭ್ಯವನ್ನು ಪಡೆಯುವುದು ಎಂಬುದರ ಬಗ್ಗೆ ಈ ಒಂದು ಮಾಹಿತಿ ಈ ಒಂದು ವೇತನ ಆಯೋಗದಿಂದ ಸರ್ಕಾರಿ ನೌಕರರ ನಿರೀಕ್ಷೆಗಳಿವೆ. ಮತ್ತು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಮನೆ ಬಾಡಿಗೆ ಭತ್ಯೆ ಏನು HRA ಕೊಡ್ತಾರಲ್ಲ, ಈ ಒಂದು ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ ಹಾಗೂ ವಿಶೇಷ ಭತ್ಯೆ ಪರಿಷ್ಕರಣೆ ಮಾಡುವುದು, ವಿವಿಧ ಇಲಾಖಾ ವೃಂದಗಳ ವೇತನ ಶ್ರೇಣಿಯಲ್ಲಿನ ತಾರತಮ್ಯವನ್ನು ಸರಿಪಡಿಸುವುದು. ಇಲ್ಲಿ ಪ್ರಮುಖವಾಗಿ 5ರಿಂದ 6 ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಬೇಡಿಕೆಗಳಾಗಿವೆ. ಅಲ್ಲಿ ಪ್ರಮುಖವಾಗಿ 1ನೇದಾಗಿ ಹೇಳ್ತೀನಿ, ಹಾಲಿ ಇರುವ ಮೂಲ ವೇತನ ಬೇಸಿಕ್ಗೆ DAಯನ್ನು ಮರ್ಜ್ ಮಾಡೋದು, ಇದು 1ನೇ ಒಂದು ನಿರೀಕ್ಷೆ. 2ನೇದಾಗಿ ತದನಂತರ ಈ ಒಂದು ಬೇಸಿಕ್ಗೆ DA ಮರ್ಜ್ ಮಾಡಿದ ತಕ್ಷಣ ನಿಗದಿಯಾಗುವ ಮೂಲ ವೇತನಕ್ಕೆ 40%ದಷ್ಟು ಫಿಟ್ಮೆಂಟನ್ನು ನೀಡೋದು, 40% ಫಿಟ್ಮೆಂಟನ್ನು ನೀಡಿ ಸೌಲಭ್ಯವನ್ನು ಕೊಡೋದು, ಇದು 2ನೇ ಬೇಡಿಕೆ. 3ನೇದಾಗಿ 1/7/2022 ಕಾಲ್ಪನಿಕವಾಗಿ ವೇತನ ಸೌಲಭ್ಯವನ್ನು ನೀಡೋದು, ಈ ಒಂದು ಸೌಲಭ್ಯವನ್ನು ನೀಡೋದಕ್ಕೆ ಒತ್ತಾಯ. ಮತ್ತು 1/1/2023 ಆರ್ಥಿಕ ಸೌಲಭ್ಯವನ್ನು ಪಡೆಯುವುದು, ಇದು 4ನೇ ಒಂದು ಬೇಡಿಕೆ ನಿರೀಕ್ಷೆ. ಮತ್ತು ಇಲ್ಲಿ ಕೇಂದ್ರ ಮಾದರಿ ಬಾಡಿಗೆ ಮನೆ ಬಾಡಿಗೆ ಭತ್ಯೆ ಆಗಿರ್ಬೋದು, ನಗರ ಪರಿಹಾರ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ವಿಶೇಷ ಭತ್ಯೆಗಳು
ಸೇರಿದಂತೆ ವಿವಿಧ ಭತ್ಯಗಳು ಕೇಂದ್ರ ಯಾವ ರೀತಿಗೆ ಮಾಡಿ ಕೊಡ್ತಾ ಇದೆಯೋ, ಕೇಂದ್ರ ಸರ್ಕಾರಿ ನೌಕರಿಗೆ ಕೊಡುವಂತ ಭತ್ಯಗಳನ್ನು ವಿವಿಧ ಇಲಾಖೆಯ ವೃಂದಗಳ ಈ ಭತ್ಯಗಳನ್ನು ಪರಿಷ್ಕರಣೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಐದನೇ ಒಂದು ಹಕ್ಕೊತ್ತಾಯವಾಗಿದೆ. ಇಲ್ಲಿ ಐದನೇದಾಗಿ, ವಿವಿಧ ಇಲಾಖಾ ವೃಂದಗಳ ವೇತನ ಶ್ರೇಣಿಯಲ್ಲಿನ ತಾರತಮ್ಯವನ್ನು ಸರಿಪಡಿಸುವುದು. ಇಲ್ಲಿ ನೀವು ನಿಮಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ಇಲಾಖೆಗಳಲ್ಲಿ ಏನು ವೇತನ ತಾರತಮ್ಯಗಳನ್ನು ನೋಡ್ತಾ ಇದ್ದೀರಾ ನೀವು. ಈ ಒಂದು ಕಂಪ್ಲೀಟ್ ಆಗಿ ವೇತನ ತಾರತಮ್ಯ ಎಂಬುದರನ್ನು ನಿವಾರಣೆ ಮಾಡಿ ಎಂಬುದ್ರ ಬಗ್ಗೆ, ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರು ಎಲ್ಲ ಒಂದು ಕೆಲಸ ಮಾಡ್ತಾರೆ, ಆದ್ರೆ ವೇತನ ತಾರತಮ್ಯ ಎಂಬುದು ಆಗ್ಬಾರ್ದು ಎಂಬುದ್ರ ಬಗ್ಗೆ, ಇಲ್ಲಿ ವೇತನ ತಾರತಮ್ಯವನ್ನು ಹೋಗಲಾಡಿಸಿ ಎಂಬುದ್ರ ಬಗ್ಗೆ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ನೋಡೋಣ ಆರ್ಥಿಕ ಸೌಲಭ್ಯಗಳ ನಿರೀಕ್ಷೆ ಏನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಆರ್ಥಿಕ ಸೌಲಭ್ಯಗಳ ನಿರೀಕ್ಷೆ ಇದೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ನೋಡೋಣ. ಪ್ರಸ್ತುತ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ವೃಂದಗಳ ಒಟ್ಟು ನೌಕರರ ಮೂಲ ವೇತನ ಏನಂದ್ರೆ, ಎಲ್ಲ ನೌಕರರ ಮೂಲ ವೇತನ ಎಷ್ಟಿದೆ? ಈಗ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಮೂಲ ವೇತನ, ಪ್ರಸ್ತುತ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಎ ವೃಂದ ಆಗಿರ್ಬೋದು, ಬಿ ವೃಂದ ಆಗಿರ್ಬೋದು, ಸಿ ವೃಂದ ಆಗಿರ್ಬೋದು, ಡಿ ವೃಂದ ಆಗಿರ್ಬೋದು, ಎಲ್ಲ ವೃಂದದ ಸರ್ಕಾರಿ ನೌಕರರ ಪ್ರಸ್ತುತ ವೇತನ ಎಷ್ಟಾಗಿದೆ? 23,908 ಕೋಟಿ ರೂಪಾಯಿಗಳಲ್ಲಿ ಪ್ರಸ್ತುತ ಮೂಲ ವೃಂದಗಳ ಏನು ರಾಜ್ಯ ಸರ್ಕಾರದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ವೃಂದಗಳ ಒಟ್ಟು ನೌಕರರ ಮೂಲ ವೇತನ ಎಷ್ಟಂದ್ರೆ ರೂಪಾಯಿಗಳಲ್ಲಿ 23,908 ಕೋಟಿ ರೂಪಾಯಿಗಳಲ್ಲಿ ಒಂದು ಆಗುತ್ತದೆ. ಪ್ರಸ್ತುತ ತುಟ್ಟಿ ಭತ್ತದ 31% ಇದು ಡಿ ಎ ಇದೆಯಲ್ಲ, ಅದು ಎಷ್ಟಾಗುತ್ತೆ ಅಂದ್ರೆ 7,411,48 ಅಂದ್ರೆ ಈ ಒಂದು ಕೋಟಿಗಳಲ್ಲಿ ಲೆಕ್ಕಾಚಾರ. ಪ್ರಸ್ತುತ ಮೂಲ ವೇತನ ಮತ್ತು 31% ಇದು ತುಟ್ಟಿ ಭತ್ತೆ ವಿಲೀನ ಒಟ್ಟು ಸೇರಿ ಈ ಒಂದು ಕಾಲಮ್ಮು ಮತ್ತು ಈ ಒಂದು ಕಾಲಮ್ಮು ಏನು ನಿಮ್ಮ ಒಂದು ಒಟ್ಟು ನೌಕರರ ಮೂಲ ವೇತನ ಬೇಸಿಕ್ ಸ್ಕೇಲು, ತದನಂತರ 31% ಡಿ ಎ ಸೇರಿದ ನಂತರ ಈ ಒಂದು ಎರಡು ಸೇರಿದ ನಂತರ ಎಷ್ಟಾಗುತ್ತೆ? 31.319 ಕೋಟಿ ರೂಪಾಯಿಗಳಲ್ಲಿ ಆಗುವಂತಹ ಈ ಒಂದು ಲೆಕ್ಕಾಚಾರ ಆರ್ಥಿಕ ಸೌಲಭ್ಯಗಳ ನಿರೀಕ್ಷೆ. ಇದ್ರ ಮೇಲೆ ಯಾವೆಲ್ಲ ನಿರೀಕ್ಷೆಗಳಿದಾವೆ, ಇದು ಒಂದು ಲೆಕ್ಕಾಚಾರ, ಇದರಿಂದ ಯಾವೆಲ್ಲ ನಿರೀಕ್ಷೆಗಳಿದಾವೆ ಎಂಬುದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಯೋಗದ ವೇತನ ಆಯೋಗ, ವೇತನ ಆಯೋಗದ ಜವಾಬ್ದಾರಿಗಳು ಏನಂದ್ರೆ, ವೇತನ ಆಯೋಗ ರಚನೆ, ವೇತನ ಆಯೋಗ ರಚನೆ ಅಂತಾರೆ. ವೇತನ ಆಯೋಗದ ರಚನೆಯ ನಂತರ ವೇತನ ಆಯೋಗದ ಅಧ್ಯಕ್ಷರಾಗಿರ್ಬೋದು ಮತ್ತು ವೇತನ ಆಯೋಗದಲ್ಲಿ ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಅವರ ಒಂದು ಜವಾಬ್ದಾರಿ ಯಾವ ರೀತಿ ಆಗಿರುತ್ತದೆ ಅಂದ್ರೆ, ಆಡಳಿತಾತ್ಮಕ ವಿಷಯಗಳ ಸುಧಾರಣೆ, ಒಂದನೇದಾಗಿ ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡಿಕೊಳ್ಳೋದು, ಎರಡನೇದಾಗಿ ನೇಮಕಾತಿ ಮತ್ತು ಮುಂಬಡ್ತಿ ನಿಯಮಗಳ ಸರಳೀಕರಣಕ್ಕೆ ಶಿಫಾರಸು ಮಾಡೋದು. ಯಾಕಂದ್ರೆ ವೇತನ ಆಯೋಗ ಜಸ್ಟ್ ಒಂದೇ ಕೆಲಸ ಮಾಡೋದಿಲ್ಲ, ಒಂದು ಸರ್ಕಾರಿ ನೌಕರರ ಸರ್ವೋತ್ತಮುಖ ಏನು ಸರ್ವೋನ್ಮುಖ ಒಂದು ಅವರ ಬೆಳವಣಿಗೆಗಾಗಿ ಅವರ ಒಂದು ಸುಧಾರಣೆಗಳಿಗಾಗಿ ಹಕ್ಕೊತ್ತಾಯ ಮಾಡುತ್ತೆ. ಇಲ್ಲಿ ಒಂದೇದಾಗಿ ನೋಡಿದ್ರಿ, ಆಡಳಿತಾತ್ಮಕ ವಿಷಯಗಳ ಸುಧಾರಣೆ, ಖಾಲಿ ಇರುವ ಹುದ್ದೆಗಳ ಭರ್ತಿ, ಎರಡನೇದಾಗಿ ನೇಮಕಾತಿ ಮುಂಬಡ್ತಿ ನಿಯಮಗಳ ಸರಳೀಕರಣಕ್ಕೆ ಶಿಫಾರಸು ಮಾಡುತ್ತದೆ, ಮೂರನೇದಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆಗೆ ಶಿಫಾರಸು, ನಾಲ್ಕನೇದಾಗಿ ಅನವಶ್ಯಕ ವೆಚ್ಚಗಳಿಗೆ ಕಡಿವಾಣ ಹಾಕೋದು, ಏನೆಲ್ಲ ಸುಖ ಸುಮ್ಮನೆ ಖರ್ಚು ವೆಚ್ಚಗಳು ಆಗ್ತಾ ಇರ್ತಾವಲ್ಲ ಆ ಒಂದು ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕುವಂತ ಒಂದು ಕೆಲಸ ಒಂದು ವೇತನ ಆಯೋಗ ಮಾಡುತ್ತದೆ. ಸರ್ಕಾರಿ ಕಚೇರಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಮತ್ತು ಮಹಿಳಾ ನೌಕರರ ಸಮಸ್ಯೆಗಳ ಸುಧಾರಣೆ ಇಲ್ಲಿ. ತದನಂತರ ಸರ್ಕಾರಿ ನೌಕರರ ಕಾರ್ಯದಕ್ಷತೆ ಹೆಚ್ಚಿಸಲು ಪೂರಕವಾದ ಯೋಜನೆಗಳನ್ನು ರೂಪಿಸುವುದು, ಸಾರ್ವಜನಿಕ ಕಾಲಮಿತಿ ಒಳಗೆ ಗುಣಮಟ್ಟದ ಸೇವೆ ನೀಡಲು ನಿಯಮ ಸರಳೀಕರಣ ಗೊರಿಸುವುದು, ಈ ಒಂದು 5-6 ಕೆಲಸಗಳನ್ನು ವೇತನ ಆಯೋಗ ಕಾರ್ಯ ನಿರ್ವಹಿಸುತ್ತದೆ ಇವೆಲ್ಲ ಒಂದು ಅಂಶಗಳ ಮೇಲೆ. ತದನಂತರ ವೇತನ ಆಯೋಗ, ಹಿಂದಿನ ವೇತನ ಆಯೋಗ ಸಮಿತಿ ಆಯೋಗಗಳು ಯಾವ್ಯಾವಿದ್ದು ಅಲ್ಲ, ಸಮಿತಿಗಳಾಗಿರ್ಬೋದು ಆಯೋಗಗಳಾಗಿರ್ಬೋದು, ಅವುಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾಕಂದ್ರೆ ಈಗ ನಾವು ವೇತನ ಆಯೋಗ 7ನೇ ವೇತನ ಆಯೋಗ ನೋಡ್ತಾ ಇದ್ದೀವಿ, ಎಷ್ಟು ಸಮಿತಿಗಳಾಗಿದ್ದಾವೆ, ಎಷ್ಟು ವೇತನ ಆಯೋಗಗಳಾಗಿದ್ದಾವೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಹ ಇಲ್ಲಿ ನೀಡಿದರೆ ಆ ಒಂದು ಮಾಹಿತಿಯನ್ನು ಸಹ ನಿಮಗೆ ಹೇಳ್ಕೊಡ್ತೀವಿ.
1956 ರಿಂದ ಕಾಲ ಕಾಲಕ್ಕೆ ಏನು ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳು ಪರಿಷ್ಕರಣೆ ಆಗ್ತಾ ಇದಾವಲ್ಲ, ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ವೇತನ ಆಯೋಗ ರಚಿಸುತ್ತಂದರೆ 5 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಮಾಡುವಂತಹ ಸಂಪ್ರದಾಯವನ್ನು ಹೊಂದಿದೆ. 1986 ರಿಂದ ಈವರೆಗೆ ಎಷ್ಟು ವೇತನ ಆಯೋಗ ಸಮಿತಿಗಳಾಗಿದ್ದಾವೆ ಅಂದರೆ 11 ವೇತನ ಆಯೋಗ ಸಮಿತಿಗಳು ರಚನೆಯಾಗಿವೆ. ಈ ಹಿಂದಿನ ವೇತನ ಆಯೋಗಗಳು ನಿಗದಿತ ಅವಧಿಯಲ್ಲಿ ರಚನೆ ಆಗಿರಲಿಲ್ಲ, ಆದರೆ ಇದೇ ಪ್ರಥಮ ಬಾರಿಗೆ ರಾಜ್ಯ ಸರ್ಕಾರವು ಸಂಘದ ಮನವಿಯನ್ನು ಪುರಸ್ಕರಿಸಿ ನಿಗದಿತ 5 ವರ್ಷದ ಒಳಗಾಗಿ ವೇತನ ಆಯೋಗವನ್ನು ಅಂದರೆ ದಿನಾಂಕ 9/11/2022 ರಚಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ ಮೇಲೆಲ್ಲ ನೀವು ನೋಡಿದ್ರಿ 1986 ರಿಂದ ಈವರೆಗೆ 11 ವೇತನ ಆಯೋಗ ಸಮಿತಿಗಳು ರಚನೆಯಾಗಿವೆ. ತದನಂತರ ಈ ಹಿಂದೆಲ್ಲ ವೇತನ ಆಯೋಗಗಳು 5 ವರ್ಷಗಳಿಗೊಮ್ಮೆ ವೇತನ ಆಯೋಗ ರಚನೆ ಆಗ್ತಾ ಇರಲಿಲ್ಲ, ಆದೇಶನೇ ಹೊರಡಿಸ್ತಾ ಇರಲಿಲ್ಲ. ಆದರೆ ಇದೇ ಪ್ರಥಮ ಬಾರಿಗೆ ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಅವಧಿಗೆ ಒಳಗಾಗಿನೇ ವೇತನ ಆಯೋಗ ರಚನೆ ಮಾಡಿಸ್ತಾ ಇರೋದು. ಇದೇ ಮೊದಲು ಸಂಘದ ಈ ಒಂದು ಸರ್ಕಾರಿ ನೌಕರರ ಸಂಘ ಮಾಡಿರೋ ಮನವಿಯನ್ನು ಪುರಸ್ಕರಿಸಿದೆ. ನಿಗದಿತ 5 ವರ್ಷದೊಳಗೆ ವೇತನ ಆಯೋಗ ಅಂದರೆ ದಿನಾಂಕ 9/11/2022 ರಚಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಯಾರಂದ್ರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ CS ಷಡಕ್ಷರಿ ಅವರು. ತದನಂತರ ಈ ಹಿಂದಿನ ರಾಜ್ಯ ಸರ್ಕಾರಗಳು ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆಗೆ ಆಯೋಗ ರಚಿಸಲು ತೆಗೆದುಕೊಂಡ ಅವಧಿ ಏನಂದ್ರೆ ಈ ಹಿಂದೆಲ್ಲ ವೇತನ ಆಯೋಗ ರಚಿಸ್ತಾ ಇದ್ರು, ಎಷ್ಟೆಲ್ಲ ಒಂದು ಕಾಲ ಮಿತಿಯೊಳಗೆ ರಚಿಸ್ತಾ ಇದ್ರು ಎಂಬುದ್ರ ಬಗ್ಗೆ ಈ ಹಿಂದಿನ ಸರ್ಕಾರಗಳು ತೆಗೆದುಕೊಂಡಂತಹ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಗೆ ಆಯೋಗ ರಚನೆ ಮಾಡಲು ತೆಗೆದುಕೊಂಡ ಅವಧಿಗಳು ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ಅದ್ರ ಬಗ್ಗೆನೂ ಸಹ ತಿಳಿದುಕೊಳ್ಳೋಣ. ಯಾಕಂದ್ರೆ ಯಾವುದೇ ಒಂದು ವೇತನ ಆಯೋಗ ಎಷ್ಟು ಸಮಯದ ಒಳಗಡೆ 5 ವರ್ಷಕ್ಕೊಂದ್ಸಲ ಮಾಡೋದು ಸಾಂಪ್ರದಾಯ ಇದೆ, ಆದರೆ ಬೇರೆ ಬೇರೆ ಸರ್ಕಾರಗಳು ಯಾವಾಗ ಒಂದು ವೇತನ ಆಯೋಗ ಸಮಿತಿಗಳು ಯಾವ್ಯಾವ ರೀತಿ ರಚಿಸಿದ ಎಂಬುದ್ರ ಬಗ್ಗೆ ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಸಂಘ ಮಾಹಿತಿಯನ್ನು ಹಂಚಿಕೊಂಡಿದೆ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಾ ಕ್ರಮ ಸಂಖ್ಯೆ, ವೇತನ ಆಯೋಗದ ವಿವರ, ಸಮಿತಿ ರಚಿತವಾದ ವರ್ಷ, ಸಮಿತಿ ರಚನೆಗೆ ತೆಗೆದುಕೊಂಡ ಅವಧಿ. ಏನಂದ್ರೆ ಒಂದನೇದಾಗಿ 3ನೇ ವೇತನ ಆಯೋಗ 1986 ರಿಂದ ಯಾವಾಗ ಎಷ್ಟು ವರ್ಷ ತೆಗಿತು ಅಂತ ತೆಗೆದುಕೊಳ್ತೋ ಎಂಬುದು ಗೊತ್ತೇ ಇಲ್ಲ. 4ನೇ ವೇತನ ಆಯೋಗ 1986ರಿಂದ 1992ರವರೆಗೆ ಸಮಿತಿ ರಚನೆಗೆ ತೆಗೆದುಕೊಂಡ ಅವಧಿ ನೋಡ್ತಾ ಇದ್ದೀರಾ 6 ವರ್ಷಗಳು 1986ರಲ್ಲಿ. ನೆಕ್ಸ್ಟ್ ಅಧಿಕಾರಿಗಳ ವೇತನ ಸಮಿತಿ 1992ರಿಂದ 1998 6 ವರ್ಷಗಳ ಕಾಲ ಒಂದು ಸಭೆ, ಒಂದು ಸಮಿತಿ ರಚನೆ, ಒಂದು ರಿಪೋರ್ಟ್ ಅನ್ನು ಕೊಡೋದಕ್ಕೆ ಸಮಿತಿ ರಚನೆ ಮಾಡಿ ಒಂದು ಆಯೋಗದ ಒಂದು ವರದಿ ನೀಡೋದಕ್ಕೆ ಎಷ್ಟು ವರ್ಷ ತೆಗೆದುಕೊಂಡಿದ್ದಾರೆ ಅಂದ್ರೆ. ಮತ್ತು 5ನೇ ವೇತನ ನೋಡ್ತಾ ಇದ್ದೀರಾ 1998ರಿಂದ 2005 7 ವರ್ಷಗಳ ಕಾಲ ತೆಗೆದುಕೊಂಡ್ರಂತೆ. ಅಧಿಕಾರಿಗಳ ವೇತನ ಸಮಿತಿ 5ರಿಂದ 11 6 ವರ್ಷಗಳು. ಮತ್ತು 6ನೇ ವೇತನ ಆಯೋಗ 2011ರಿಂದ 17 ಇಲ್ಲಿ 6 ವರ್ಷ. ಅಧಿಕಾರಿಗಳ ವೇತನ ಸಮಿತಿ 17ರಿಂದ 2022 4 ವರ್ಷ 7 ತಿಂಗಳು. ಇಲ್ಲಿ ಮೇಲ್ಕಂಡ ಈ ಒಂದು ನೆಕ್ಸ್ಟ್ ನೋಡ್ತಾ ಇದ್ದೀರಾ ಕ್ರಮ ಆಯೋಗದ ಸಮಿತಿ ಎಷ್ಟು ಸಮಿತಿ ರಚನೆ ಆಗುವ ಒಂದು ಕಾರ್ಯಘಟ್ಟ ಯಾವ ರೀತಿಯಾಗಿತ್ತು ಅಂದರೆ ಸಮಿತಿ ರಚನೆಯಾದ ವರ್ಷಗಳು ಮತ್ತು ಯಾರೆಲ್ಲ ಸಮಿತಿಯ ಅಧ್ಯಕ್ಷರು ಒಂದು ಸ್ಥಾನವನ್ನು ತೆಗೆದುಕೊಂಡಿರೋ ಅಂದರೆ ಅಧಿಕಾರಿ ಸಮಿತಿ ಏನು 1956ರಿಂದ 1960ರಲ್ಲಿ ಜಾರಿ ಇತ್ತು, ಆದರೆ ಆಯೋಗದ ಸಮಿತಿಯ ಅಧ್ಯಕ್ಷರ ಹೆಸರು ಗೊತ್ತಿಲ್ಲ ಇಲ್ಲಿ. ಅದು ಇದು ಏನು ಮಾಹಿತಿ ಇದೆ ಅಂದರೆ ಸಮಿತಿಯ ರಚನೆ ಆದ ವರ್ಷ ಮತ್ತು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಎಂಬುದ್ರ ಬಗ್ಗೆ ಇಲ್ಲಿ ಸ್ಪಷ್ಟ ಮಾಹಿತಿ ನೋಡ್ತಾ ಇದ್ದೀರಾ. ಅಧಿಕಾರಿ ಸಮಿತಿ ಬಂದ್ಬಿಟ್ಟು 1956ರಿಂದ 1963ರವರೆಗೆ ಬಂತು. ಅಧಿಕಾರಿ ಸಮಿತಿ ಇನ್ನು 2ನೇ ಬಾರಿಗೂ 1960ರಿಂದ 1966ರವರೆಗೆ 1ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಯಾರಿದ್ದರು ಅಂದರೆ TK ತುಕೋಳ್ ಅನ್ನೋರು, ನ್ಯಾಯಮೂರ್ತಿ ಅವರು 1966ರಿಂದ 1974ರವರೆಗೆ. ಇಲ್ಲಿ 2ನೇ ವೇತನ ಆಯೋಗ ಬಂದ್ಬಿಟ್ಟು A.N.Narayanamurthy ಅನ್ನೋರು, ನ್ಯಾಯಮೂರ್ತಿ ಅವರು 1974ರಿಂದ 1981ರವರೆಗೆ ಈ ಒಂದು ವೇತನ ಆಯೋಗದ ಸಮಿತಿ
ರಚನೆ ಆದ ವರ್ಷ ಮತ್ತು ಅಧ್ಯಕ್ಷರು ಅವರಾಗಿರುತ್ತಾರೆ. ಸಚಿವ ಸಂಪುಟದ ಉಪ ಸಮಿತಿ ವೀರಪ್ಪ ಮೊಯ್ಲಿ ಅವರು ಹಣಕಾಸಿನ ಸಚಿವರಾಗಿದ್ರಲ್ಲ ಅವಾಗ 1981 ರಿಂದ 1986 ವರೆಗೆ ಆಗಿದ್ದನ್ನು ನೀವು ನೋಡಿದಿರಾ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಘೋಷಣೆ ಮಾಡಿದ ನಂತರ ಯಾವ ರೀತಿಯಾಗಿ ಇಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಎಲ್ಲ ಸಲ್ಲಿಸಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಮತ್ತು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ್ಯಾವ ರೀತಿಯಾಗಿ ಸುಧಾರಣೆಗಳು, ಆರ್ಥಿಕ ಸೌಲಭ್ಯಗಳು ಮತ್ತಿತರ ಯಾವ ರೀತಿಯಾಗಿ ಮೂಲ ವೇತನ ಆಗಿರ್ಬೋದು, ವೇತನ ಆಯೋಗದ ಏನೆಲ್ಲ ಒಂದು ಕರ್ತವ್ಯಗಳು ಇದ್ದಾವೆ ಮತ್ತು 7ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಮತ್ತು ಯಾವ ರೀತಿಯಾಗಿ ಮನವೊಲಿಸಲಾಯಿತು, ಯಾವ ರೀತಿಯಾಗಿ ಮುಂದಿನ ಒಂದು ನಡೆ ಇರುತ್ತೆ, ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ನಿವೃತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಸುಧಾಕರ್ ರಾವ್ ಅವರು ಯಾವ ರೀತಿಯಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ಗಳು ಯಾವ ರೀತಿಯಾಗಿ ನೀಡಬಹುದು ಮತ್ತು 7ನೇ ವೇತನದಲ್ಲಿ ನಿಮ್ಮ ಜಾರಿಯಾದ ನಂತರ ಎಷ್ಟೆಲ್ಲ ಒಂದು ಬೇಸಿಕ್ ಸ್ಕೇಲು, DA ಫಿಟ್ಮೆಂಟ್ 30%, 35%, 40% ಇಷ್ಟೆಲ್ಲ ಒಂದು ಕೂಡಿಸಿದ್ರೆ ಯಾವ ರೀತಿಯಾಗಿ ಹೆಚ್ಚಳವಾಗುತ್ತೆ ಎಂಬುದ್ರ ಬಗ್ಗೆ ಸಂಪೂರ್ಣದ ಒಂದು ಮಾಹಿತಿಯನ್ನು ಈಗ ನೀವು ನೋಡಿದ್ದೀರಾ. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ರಚನೆ ಆಗಿರ್ಬೋದು ಮತ್ತು ಅದರಲ್ಲಿನ ಅಧ್ಯಕ್ಷರ ಒಂದು ಮಾಹಿತಿ ಆಗಿರ್ಬೋದು, ಫಿಟ್ಮೆಂಟ್ ಔಷಧದಲ್ಲಿ ಯಾವ ರೀತಿಯಾಗಿ ಹೆಚ್ಚಳ ಆದ ನಂತರ ಒಂದು ನಿಮ್ಮ ಬೇಸಿಕ್ನಲ್ಲಿ ಎಷ್ಟು ಹೆಚ್ಚಳ ಆಗುತ್ತದೆ ಅದರ ಬಗ್ಗೆ ಮತ್ತು ಮತ್ತಿತರ ಒಂದು ಸಂಪೂರ್ಣ ಮಾಹಿತಿ ಮತ್ತು ಹಳೆಯ ಒಂದು ವೇತನ ಆಯೋಗಗಳ ಮಾಹಿತಿ, ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಗೆಳೆಯರೊಂದಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ಆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ತಲುಪಿಸುವಂತ ಕೆಲಸವಾಗಲಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ನಿಮ್ಮ ಒಂದು ಬೇಸಿಕ್ಗೆ ಒಂದು 7ನೇ ವೇತನ ಆಯೋಗ ಜಾರಿ ಆದರೆ ಒಂದು ಫಿಟ್ಮೆಂಟ್ ಔಷಧ ಪ್ರಕಾರ ನಿಮ್ಮ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಏನಾದರೂ ಬೇಕಾದರೆ ನಿಮ್ಮ ಒಂದು ಬೇಸಿಕ್ ಅನ್ನು ಕಮೆಂಟ್ಸ್ ಅಲ್ಲಿ ತಿಳಿಸುವ ಒಂದು ಕೆಲಸ ಮಾಡಿ, ಅದರ ಒಂದು ಸಂಪೂರ್ಣದ ಮಾಹಿತಿ ಕೊಡುವಂತ ನಾನು ಕೆಲಸ ಮಾಡ್ತೀನಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದಗಳು. It's...